नमस्कार वीक्षकरे, दक्षिण पदवीधर परिषत् क्षेत्र मत एणिके शुरू आगिदे। ईग नमगे बरुत्तिरुवंतह माहितिगळ प्रकार जेडीएस मूरनेय स्थानक्के कुसिदे हळे मैसूरु भागदल्लि। हासन, मंड्य, चामराजनगर, मैसूरु ई नाल्कु जिल्लेगळु बरुवंतह दक्षिण पदवीधर क्षेत्रद चुनावणेयल्लि जेडीएस मूरनेय स्थानक्के कुसिदिरुवंतद्दु। कळेद बारि 2016 रल्लि ई क्षेत्रदल्लि जेडीएस गेद्दित्तु, आदरे ई बारि जेडीएस मूरनेय स्थानक्के कुसिदिदे। विशेषवागि हासन मत्ते ಚಾಮರಾಜನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತದಾನ ಆಗಿತ್ತು, ಜೆಡಿಎಸ್ ಗೆ ಲಾಭ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು, ಆದರೂ ಕೂಡ ಜೆಡಿಎಸ್ ಗೆ ಹಿನ್ನಡೆ ಆಗಿರುವಂತದ್ದು। ಈಗ ಪೈಪೋಟಿ ಏನಿದ್ದರೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯೆ, ಕಾಂಗ್ರೆಸ್ ಸದ್ಯಕ್ಕೆ 1500 ಕ್ಕೂ ಹೆಚ್ಚು ಮೊದಲ ಪ್ರಾಶಸ್ತ್ಯದ ಮತಗಳಿಂದ ಮುನ್ನಡೆಯಲ್ಲಿರುವಂತದ್ದು। ಮಾಜಿ ಸಂಸದ ಮಂಡ್ಯದ ಗಾಂಧಿ ಮಾದೇಗೌಡ ಅವರ ಪುತ್ರ ಮಧುಜಿ ಮಾದೇಗೌಡ ಅವರು 1500 ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯ ಎದುರು। ಬಿಜೆಪಿ ಅಭ್ಯರ್ಥಿ ರವಿಶಂಕರ್ ಇವರು ಕೂಡ ಚೆನ್ನಾಗಿ ಫೈಟ್ ಕೊಡ್ತಾ ಇದ್ದಾರೆ, ಬಟ್ ಮೊದಲ ಪ್ರಾಶಸ್ತ್ಯದಲ್ಲಿ ಕಾಂಗ್ರೆಸ್ ಗೆ ಸದ್ಯದ ಮಟ್ಟಿಗೆ 1500 ಮತಗಳ ಮುನ್ನಡೆ ಅಂತ ಹೇಳಿದ್ರೆ ಬಿಗ್ ಫೈಟ್, ಆಕ್ಚುಲಿ ಒಳ್ಳೆಯ ಲೀಡ್ ಸಿಕ್ಕಿದೆ ಕಾಂಗ್ರೆಸ್ ಗೆ। 11 ಸುತ್ತುಗಳ ಮತ ಎಣಿಕೆ ಆಗುವಂತದ್ದು। ಸಹಜವಾಗಿ ನಿಯಮ ಪ್ರಕಾರ ಏನು ಅಂತ ಹೇಳಿದ್ರೆ ಮೊದಲ ಮತ್ತು ಎರಡನೇ ಪ್ರಾಶಸ್ತ್ಯದ ಮತಗಳನ್ನು ಎಣಿಕೆ ಮಾಡಲಾಗುತ್ತೆ। ಇಲ್ಲಿ ಸುಮಾರು 114,000 ಮತಗಳು ಇರುವಂತದ್ದು ಈ ಕ್ಷೇತ್ರದಲ್ಲಿ। ಹೀಗಾಗಿ ಸ್ವಲ್ಪ ವಿಳಂಬ ಆಗಬಹುದು ಫಲಿತಾಂಶ, ಅಂತಿಮ ಫಲಿತಾಂಶ ಬರುವಷ್ಟೊತ್ತಿಗೆ, ಬಟ್ ಸದ್ಯದ ಟ್ರೆಂಡ್ ಪ್ರಕಾರ ನಿರಂತರವಾಗಿ ಪ್ರತಿ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಅನುಭವಿಸ್ತಾ ಇರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜಿಲ್ಲೆ। ಜೊತೆಗೆ ಇಲ್ಲಿ ಜೆಡಿಎಸ್ ಎಂಎಲ್ಸಿ ಮರಿತಿಬ್ಬೇಗೌಡ ಅವರು ಕುಮಾರಸ್ವಾಮಿ ವಿರುದ್ಧ ಕೆರಳಿ ಕಾಂಗ್ರೆಸ್ ಗೆ ಬೆಂಬಲವನ್ನು ಕೊಟ್ಟಿದ್ರು। ಜೆಡಿಎಸ್ ಅಭ್ಯರ್ಥಿ ಹೆಚ್ಕೆ ರಾಮು ಅವರ ವಿರುದ್ಧ ಜೆಡಿಎಸ್ ನಲ್ಲೇ ಅಸಮಾಧಾನ ಇದ್ದಿದ್ದರಿಂದಾಗಿ ಅದರ ಬೆನಿಫಿಟ್ ಎಲ್ಲವೂ ಕೂಡ ಕಾಂಗ್ರೆಸ್ ಗೆ ಸಿಗ್ತಿದೆ ಅನ್ನುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್। ಸೋ 1500 ಮತಗಳಿಂದ ಸದ್ಯಕ್ಕೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಲೀಡ್ ನಲ್ಲಿದೆ। ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆ ಪ್ರತಿ ಸುತ್ತಿನಲ್ಲೂ ಕೂಡ ಜಾಸ್ತಿ ಆಗ್ತಿರೋದು, ಯಾಕಂತ ಹೇಳಿದ್ರೆ ಲೀಡ್ ನ ಪ್ರಮಾಣ ಪ್ರತಿ ಸುತ್ತಿನಲ್ಲೂ ಕೂಡ ಜಾಸ್ತಿ ಆಗ್ತಾನೆ ಇದೆ। ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ತನ್ನ ಕ್ಷೇತ್ರವನ್ನು ಕಳೆದುಕೊಳ್ಳುವುದು ಬಹುತೇಕ ನಿಶ್ಚಿತ, 100 ಕ್ಕೆ 100। ಯಾವುದೇ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ಗೆಲ್ಲುತ್ತೆ ಅನ್ನುವುದಕ್ಕೆ ಯಾವುದೇ ಸುಳಿವು ಸದ್ಯಕ್ಕಂತೂ ಸಿಗ್ತಾ ಇಲ್ಲ। ಹಳೆ ಮೈಸೂರು ಭಾಗ, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಜಿಲ್ಲೆ ಒಳಗೊಂಡಂತಹ ದಕ್ಷಿಣ ಪದವೀಧರ ಕ್ಷೇತ್ರ, ಒಂದು ವೇಳೆ ಹಳೆ ಮೈಸೂರು ಭಾಗದಲ್ಲಿ ಸಂಜೆ ರಿಸಲ್ಟ್, ಅಂತಿಮ ರಿಸಲ್ಟ್ ಬಂದಾಗ ಏನಾದರೂ ಜೆಡಿಎಸ್ ನಿಜಕ್ಕೂ ಏನಾದರೂ ಸೋತರೆ ಅಥವಾ ಯಾವ ಅಂತರದಿಂದ ಸೋಲುತ್ತೆ ಅನ್ನುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ 2023 ಜೆಡಿಎಸ್ನ ಸ್ಥಿತಿ ಏನಾಗಬಹುದು ಅನ್ನುವಂಥದ್ರ ಮುನ್ನೋಟವನ್ನು ಕೂಡ ನೀಡುತ್ತೆ। ನಾವು ದಕ್ಷಿಣ ಪದವೀಧರ ಕ್ಷೇತ್ರದ ಇನ್ನಷ್ಟು ಅಪ್ಡೇಟನ್ನು ಕೊಡ್ತೀವಿ, ಬಟ್ ಆ್ಯಸ್ ಆಫ್ ನಾವು ಕಾಂಗ್ರೆಸ್ 1500 ಮೊದಲ ಪ್ರಾಶಸ್ತ್ಯದ ಮತಗಳಿಂದ ಮುನ್ನಡೆಯಲ್ಲಿರುವಂಥದ್ದು, ಎರಡನೇ ಸ್ಥಾನದಲ್ಲಿ ಬಿಜೆಪಿ, ಮೂರನೆಯ ಸ್ಥಾನದಲ್ಲಿ ಜೆಡಿಎಸ್। ಜೆಡಿಎಸ್ ಸೋಲುವುದು ಬಹುತೇಕ ಖಚಿತ, ಕಾಂಗ್ರೆಸ್ ವಿನ್ನಾಗುವ ಸಾಧ್ಯತೆ ಸದ್ಯದ ಪ್ರಕಾರ ಹೆಚ್ಚಿದೆ।